ಅನ್ನೋ ನಿಟ್ಟಿನಲ್ಲಿ ಅವರ ಪ್ರೀತಿಯಿಂದ ನಮ್ಮ ಕೋಲಾರಕ್ಕೆ ಮೊದಲ ಪ್ರಶಸ್ತಿ ಪಟ್ಟಂಥದ್ದು, ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಕೋಲಾರ ಜನತೆಯ ಪರವಾಗಿ ನನಗೆ ನಾನು ಅವ್ರನ್ನ ಆಹಾರ ಮಂತ್ರಿಗಳನ್ನು ಕೇಳಿಕೊಂಡಿರೋದನ್ನ ನಾನು ಪ್ರಥಮವಾಗಿ ಅಭಿನಂದಿಸುತ್ತೇನೆ. ಯಾಕೆಂತಂದರೆ ಅವರು ಇನ್ನೂ ಇಲ್ಲಿನ ಅವರ ಆಹಾರ ಮಂತ್ರಿಗಳಾಗಿ ಇನ್ನೂ ಒಂದು ಜನಪರ ಕೆಲಸಗಳನ್ನ ಮತ್ತು ಜನಪರವಾದಂಥ ಒಂದು ವಿಚಾರಗಳನ್ನ ಇಲ್ಲಿ ಮೂಡಿಸಿ ನಮ್ಮ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಪಡೆದ ಕೊಂಡೊಯ್ಯೋದಕ್ಕೆ ಅವರು ಮನಸ್ಸು ಮಾಡಿದ್ದರು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರ ಸಂಬಂಧ ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆ ಈ ರಾಜ್ಯದಲ್ಲಿ. ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಮುಂಚೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ನಾವು ರೂಪಿಸಿದ್ವಿ. ಅದು ಜನಗಳಿಗೆ ತಲುಪಲಿ. ಇಲ್ಲಿ ಏನು ಹೋದ ಬಿಜೆಪಿ ಸರ್ಕಾರದಿಂದ ಎಷ್ಟೊಂದು ಅನ್ಯಾಯ ಕೊಡಲಾಗಿದ್ದರು ಜನ ಈ ರಾಜ್ಯದ ಜನ ಅದಕ್ಕೆ ಯಾವಾಗಲೂ ಇದ್ದೇ ಇರ್ತದೆ ಅನ್ನೋ ನಿಟ್ಟಿನಲ್ಲಿ ಅವರ ಪ್ರೀತಿಯಿಂದ ನಮ್ಮ ಕೋಲಾರಕ್ಕೆ ಮೊದಲ ಪ್ರಶಸ್ತಿ ಕೊಟ್ಟಿರುವಂಥದ್ದು, ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಕೋಲಾರ ಜನತೆಯ ಪರವಾಗಿ ನನಗೆ ನಾನು ಅವ್ರನ್ನ ಆಹಾರ ಮಂತ್ರಿಗಳನ್ನು ಕೇಳಿಕೊಂಡಿರೋದನ್ನ ನಾನು ಪ್ರಥಮವಾಗಿ ಅಭಿನಂದಿಸುತ್ತೇನೆ. ಯಾಕೆಂತಂದರೆ ಅವರು ಇನ್ನೂ ಇಲ್ಲಿನ ಅವರ ಆಹಾರ ಮಂತ್ರಿಗಳಾಗಿ ಇನ್ನೂ ಒಂದು ಜನಪರ ಕೆಲಸಗಳನ್ನ ಮತ್ತು ಜನಪರವಾದಂಥ ಒಂದು ವಿಚಾರಗಳನ್ನ ಇಲ್ಲಿ ಮೂಡಿಸಿ ನಮ್ಮ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಪಡೆದ ಕೊಂಡೊಯ್ಯೋದಕ್ಕೆ ಅವರು ಮನಸ್ಸು ಮಾಡಿದ್ದರು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರ ಸಂಬಂಧ ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆ ಈ ರಾಜ್ಯದಲ್ಲಿ. ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಮುಂಚೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ನಾವು ರೂಪಿಸಿದ್ವಿ. ಅದು ಜನಗಳಿಗೆ ತಲುಪಲಿ. ಇಲ್ಲಿ ಏನು ಹೋದ ಬಿಜೆಪಿ ಸರ್ಕಾರದಿಂದ ಎಷ್ಟೊಂದು ಅನ್ಯಾಯ ಕೊಡಲಾಗಿದ್ದರು ಜನ ಈ ರಾಜ್ಯದಲ್ಲಿ.